ಹಾವೇರಿ ಲೋಕಸಭಾ ಚುನಾವಣೆ ಸೋಲಿನ ಪರಾಮರ್ಶೆಗೆ ಕಾಂಗ್ರೆಸ್ ಇಳಿತಾ ಇದೆ. ಸೋಲಿಗೆ ಕಾರಣಗಳನ್ನು ಹುಡುಕೋದಕ್ಕೆ ಅಂತ ಕಾಂಗ್ರೆಸ್ ನಾಯಕರು ಮುಂದಾಗ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ವಿರುದ್ಧ ಆನಂದಸ್ವಾಮಿ ಗಡ್ಡದೇವರ ಮಠ ಸೋಲನ್ನ ಅನುಭವಿಸಿದ್ದಾರೆ. ಆದರೆ ಆನಂದಸ್ವಾಮಿ ಗಡ್ಡದೇವರ ಮಠ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿ ಕಾಂಗ್ರೆಸ್ ಇತ್ತು. ಸಾಕಷ್ಟು ತಯಾರಿಯನ್ನ ಕೂಡ ಮಾಡಿಕೊಂಡಿತ್ತು. ಮಾಜಿ ಸಿಎಂ ವಿರುದ್ಧ ಹಾವೇರಿಯಲ್ಲಿ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಶತಪ್ರಯತ್ನವನ್ನ ಕೂಡ ಮಾಡಿತ್ತು. ಆದರೂ ಕೂಡ ಕಾಂಗ್ರೆಸ್ ಹಾವೇರಿಯಲ್ಲಿ ಸೋಲನ್ನ ಅನುಭವಿಸ್ತು. ಇದೀಗ ಸೋಲಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಆತ್ಮಾವಲೋಕನೆ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ ಶಾಸಕರು ಒಳ ಹೊಡೆತ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿತ್ತು. ಈ ನಡುವೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಅಂದರೆ ಪರಾಜಿತ ಅಭ್ಯರ್ಥಿ ಗಡ್ಡದೇವರ ಮಠ ಅವರು ಈ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಇಲ್ಲ, ಪ್ರತಿಯೊಬ್ಬರೂ ಕೂಡ ಕೆಲಸ ಮಾಡಿದ್ದಾರೆ, ಪ್ರತಿಯೊಬ್ಬ ಶಾಸಕರು ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ಅಂತ ಆನಂದಸ್ವಾಮಿ ಗಡ್ಡದೇವರ ಮಠ ಹೇಳಿಕೆ ಕೊಟ್ಟಿದ್ದರು, ಅದನ್ನು ತಳ್ಳಿ ಹಾಕಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಯಾವ ರೀತಿಯಾಗಿ ಇದೀಗ ಪರಾಮರ್ಶೆಗೆ ಇಳಿಯತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಳ ಹೊಡೆತ ಕೊಟ್ಟಿಲ್ಲ, ಅದೇ ರೀತಿಯಾಗಿ ಕಾರ್ಯಕರ್ತರ ಮುನಿಸು ಕೂಡ ಇರಲಿಲ್ಲ. ಹಾಗಾದರೆ ಕಾಂಗ್ರೆಸ್ ಸೋಲಿಗೆ ಕಾರಣ ಏನಾಯಿತು? ಈ ಪ್ರಶ್ನೆ ಇದೀಗ ಕಾಂಗ್ರೆಸ್ನ ನಾಯಕರಿಗೆ ಕಾಡ್ತಾ ಇದೆ, ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಕಾಡ್ತಾ ಇದೆ. ಈ ನಡುವೆ ರಾಜ್ಯ ನಾಯಕರು ಹಾವೇರಿಯಲ್ಲಿ ಸೋಲೋದಕ್ಕೆ ಪ್ರಮುಖ ಕಾರಣ ಏನಾಯಿತು ಅನ್ನುವಂತಹ ಒಂದು ಆತ್ಮಾವಲೋಕನೆಗೆ ಮುಂದಾಗ್ತಾ ಇದ್ದಾರೆ, ಪರಾಮರ್ಶೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಲೋಪದೋಷಗಳನ್ನು ತಿದ್ದಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅಂತ ಇದೀಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಸೋಲಿಗೆ ಪ್ರಮುಖ ಕಾರಣ ಏನು ಅಂತ ಕಾರಣ ಹುಡುಕೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಹಾವೇರಿಯಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಏನು ಕಾರಣ ಆಯಿತು ಅಂತ? ಯಾಕಂದರೆ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸದಲ್ಲಿ ಇತ್ತು, ಅದರ ಹೊರತಾಗಿಯೂ ಕೂಡ ಕಾಂಗ್ರೆಸ್ ಸೋಲನ್ನು ಅನುಭವಿಸುತ್ತೆ. ಹೀಗಾಗಿ ಕಾಂಗ್ರೆಸ್ ಸೋಲಿಗೆ ಕಾರಣ ಏನಾಯಿತು, ಯಾವ ರೀತಿಯಾಗಿ ಕಾಂಗ್ರೆಸ್ ಇದೀಗ ವಿಮರ್ಶೆಗೆ ಮುಂದಾಗ್ತಾ ಇದೆ ಅಂತ? ಸಂತೋಷ್, ಹಾವೇರಿ ಲೋಕಸಭಾ ಕ್ಷೇತ್ರ ಅಂದ್ರೆ ಬಿಜೆಪಿಯ ಭದ್ರಕೋಟೆ. ಈ ಒಂದು ಬಿಜೆಪಿಯ ಭದ್ರಕೋಟೆಯಿಂದ ಇಲ್ಲಿ ಸಂಸದರಾಗಿ ಹಿ ಹಿಂದ್ಗಡೆ ಅಂತಂದ್ರೆ ಶಿವಕುಮಾರ ಉದಾಸಿ ಆಯ್ಕೆ ಆಗ್ತಾ ಇದ್ರು. ಈ ಬಾರಿ ಅಂದ್ರೆ ಶಿವಕುಮಾರ ಉದಾಸಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು. ಅದೇ ಒಂದು ಕಾರಣಕ್ಕೆ ಈಗಾಗಲೇ ಅಂದ್ರೆ ಹೊಸ ಮುಖಕ್ಕೆ ಮಣೆ ಹಾಕುವಂತ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡ್ತು. ಅದು ಯಾರು ಅಂದ್ರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಇನ್ನೊಂದು ಕಡೆ ಅಂದ್ರೆ ಕೈ ಅಭ್ಯರ್ಥಿ ಆನಂದ್ ಗಡ್ಡದೇವರ ಸ್ವಾಮಿ ಇಲ್ಲಿ ಅಂತಂದ್ರೆ ಆನಂದ್ ಸ್ವಾಮಿ ಗಡ್ಡದೇವರ ಮಠ ಅಕ್ಕಾಡಕ್ಕೆ ಧುಮುಕಿದ್ರು. ಒಂದ್ ಕಡೆ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲುವಂತಹ ಎಲ್ಲಾ ಮುನ್ಸೂರುಗಳಿದ್ದು, ಆದ್ರೆ ಮೋದಿ ಅಲೆಯಲ್ಲಿ ಇಲ್ಲಿ ಬಿಜೆಪಿ ಗೆದ್ದಿದೆ. ಆದ್ರೆ ಒಂದ್ ಕಡೆ ಅಂತಂದ್ರೆ ಇಲ್ಲಿ ಚರ್ಚೆ ಆಗ್ತಾ ಇರೋದು ಏನು ಅಂತಂದ್ರೆ ಕಾಂಗ್ರೆಸ್ ಶಾಸಕರು ಒಳಹೊಡೆತ ಕೊಟ್ಟಿದ್ದಾರೆ ಅಂತೇಳಿ. ಆದ್ರೆ ಇಲ್ಲಿ ಕಾಂಗ್ರೆಸ್ ಶಾಸಕರಾಗ್ಲಿ ಮತ್ತು ಕೈ ಮುಖಂಡರಾಗ್ಲಿ ಕೈ ಕಾರ್ಯಕರ್ತರಾಗ್ಲಿ ಎಲ್ಲೂ ಸಹ ಇಲ್ಲಿ ಅಂತಂದ್ರೆ ಪಕ್ಷಕ್ಕಾಗಿ ಒಳಹೊಡೆತ ಕೊಟ್ಟಿಲ್ಲ, ಪಕ್ಷಕ್ಕಾಗಿ ದುಡಿದಾರೆ ಅಂತೇಳಿ ಒಂದು ಸಂದೇಶವನ್ನ ಇವತ್ತು ಕಾಂಗ್ರೆಸ್ ರವಾನಿಸಲು ಹೊರಟಿದೆ. ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಇಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು ಇಲ್ಲಿ ಅಂದ್ರೆ ಕಾಂಗ್ರೆಸ್ ಶಾಸಕರಿದ್ದಾರೆ. ಅಲ್ಲಿ ಮಾತ್ರ ಇಲ್ಲಿ ಬಿಜೆಪಿ ಶಾಸಕರಿದ್ದರೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಬಿಜೆಪಿ ಮುನ್ನಡೆ ಆಗಿದೆ, ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಅದಕ್ಕೆ ಮೂಲ ಕಾರಣ ಹುಡುಕಲು ಹೋದಾಗ ಇಲ್ಲಿ ಅಂದ್ರೆ ಮೋದಿ ಹಲೆ. ಆದ್ರೆ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಮತ್ತು ಸಚಿವ ಎಚ್ ಕೆ ಪಾಟೀಲ್ ಇರ್ಬೋದು, ಗದಗ ಇಲ್ಲಿ ಅಂದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕೈ ಕಾರ್ಯಕರ್ತರು ಇರ್ಬೋದು, ಎಲ್ಲಾ ಕೈ ಶಾಸಕರು ಇವತ್ತು ಪಕ್ಷಕ್ಕಾಗಿ ದುಡಿದ್ದಾರೆ. ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂತಂದ್ರೆ 43,000 ಮತಗಳ ಅಂತರಿಂದ ಇವತ್ತು ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಯಾಕಂದ್ರೆ ಈ ಹಿಂದ್ಗಡೆ ಇಲ್ಲಿ ನೋಡಿದಾಗ ಇಲ್ಲಿ ಅಂತಂದ್ರೆ ಬಿಜೆಪಿಗೆ ಒಂದ್ ಕಡೆ ಅಂದ್ರೆ ಲಕ್ಷ ಮತಗಳಿಂದ ಗೆದ್ದಿದಂತಹ ಉದಾಹರಣೆಗಳಿವೆ. ಅದು ಬಿಜೆಪಿಯ ಭದ್ರಕೋಟೆ. ಅಂತಹ ಬಿಜೆಪಿಯ ಭದ್ರಕೋಟೆ ಇಲ್ಲಿ ಅಂತಂದ್ರೆ ಅಲ್ಪ ಮತಗಳಿಂದ ಇವತ್ತು ಬಸವರಾಜ ಬೊಮ್ಮಾಯಿ ಗೆದ್ದರೆ ಮೊದಲ ಬಾರಿಗೆ ಇಲ್ಲಿ ಅಂತಂದ್ರೆ ಸಂಸತ್ಗೆ ಪ್ರವೇಶ ಮಾಡಿದ್ದಾರೆ. ಆದ್ರೆ ಬಸವರಾಜ ಬೊಮ್ಮಾಯಿ ಗೆಲ್ಲಲು ಮೂಲ ಕಾರಣ ಏನಂತಂದ್ರೆ ಮೋದಿ ಹಲೆ. ಯಾವುದೇ ಕಾರಣಕ್ಕೂ ಇಲ್ಲಿ ಅಂದ್ರೆ ಕೈ ಕಾರ್ಯಕರ್ತರಾಗಲಿ ಕೈ ಶಾಸಕರಾಗಲಿ ಪಕ್ಷದ ಒಳವರ್ತ ಮಾಡಿಲ್ಲ, ಪಕ್ಷಕ್ಕಾಗಿ ದುಡಿದಾರೆ ಅಂತೇಳಿ ಒಂದು ಸಂದೇಶವನ್ನ ಇವತ್ತು ಕ್ಷೇತ್ರಕ್ಕೆ ರವಾನಿಸಲು ಹೊರಟಿದ್ದಾರೆ. ಸಂತೋಷ್, ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.